वेलकम टू एम स्क्वेर ट्यूटोरियल्स फ्रेंड्स इंदिन वीडियो ना तिळ्कोळ्ळोण HTML एलिमेंट ना डेटा ना याव रीति ना चेंज माडबहुदु अदन्न याव रीति ना जावास्क्रिप्ट अल्लि यूज माडबहुदु अंद्रे गेट एलिमेंट बै ईडी डाट इनर HTML ई फंक्षन ना याव रीति ना यूज माडबहुदु अदर बग्गे तिळ्कोळ्ळोण अदक्कू मोदलु नीवु इष्टवरेगू ई चानल ना सब्सक्राइब माडिल्ल अंद्रे प्लीज ई चानल ना सब्सक्राइब माडि हागू इदन्न शेर माडि ನೀವು ಜಾವಾಸ್ಕ್ರಿಪ್ಟ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ ನ ತಪ್ಪದೇ ವೀಕ್ಷಿಸಿ. ಬನ್ನಿ ಈಗ ನಾವು ನೋಡೋಣ ಈ ಡಾಕ್ಯುಮೆಂಟ್ ನ ಯಾವ ರೀತಿ ನಾವು ಮ್ಯಾನಿಪುಲೇಟ್ ಅಥವಾ ಚೇಂಜ್ ಮಾಡಬಹುದು ಅಂತ. ಓಕೆ ನೋಡಿ, ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ನೋಡಿದ್ವಿ ಇದು ಆನ್ ಕ್ಲಿಕ್ ಇವೆಂಟ್ ಬಗ್ಗೆ. ಆನ್ ಕ್ಲಿಕ್ ಇವೆಂಟ್ ನ ಯೂಸ್ ಮಾಡಿ ಫಂಕ್ಷನ್ ನ ಯಾವ ರೀತಿ ಕಾಲ್ ಮಾಡ್ತೀವಿ ಅಂತ. ಅದಾದ್ಮೇಲೆ ಒಂದು ಎಲಿಮೆಂಟ್ ನ ಯಾವ ರೀತಿ ನಾವು ಯೂಸರ್ ಇಂದ ಡೇಟಾ ನ ರಿಸೀವ್ ಮಾಡಿ, ಫಾರ್ ಎಕ್ಸಾಂಪಲ್ ಈ ಟೆಸ್ಟ್ ಬಾಕ್ಸ್ ಅಲ್ಲಿ ಏನೋ ಒಂದು ನಾನು HTML ಅಂತ ಟೈಪ್ ಮಾಡಿದ್ದೀನಿ. ಇದನ್ನ ಯಾವ ರೀತಿ ನಾವು ಯೂಸ್ ಮಾಡೋದು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನೋಡಿ ಇನ್ನೊಂದ್ಸತಿ HTML ಟೈಪ್ ಮಾಡಿದ್ದೀನಿ. ಇದರಿಂದ ಈ ಕ್ಲಿಕ್ ಮೀ ಬಟನ್ ಪ್ಲಸ್ ಮಾಡಿದ ತಕ್ಷಣ ಆನ್ ಕ್ಲಿಕ್ ಇವೆಂಟ್ ಆಕ್ಟಿವೇಟ್ ಆಗುತ್ತೆ. ಆ ಡೇಟಾನ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ HTML ಅಂತ. ಇದನ್ನ ನೋಡಿದ್ವಿ. ಇವತ್ತು ನಾವು ನೋಡೋಣ ಒಂದು HTML ಎಲಿಮೆಂಟ್ ನ ಡೇಟಾ. ಫಾರ್ ಎಕ್ಸಾಂಪಲ್ ನಾನು ಒಂದು H1 ಟ್ಯಾಗ್ ಬರೀತೀನಿ. H1 H1 ಟ್ಯಾಗ್ ಅಲ್ಲಿ ಏನೋ ಒಂದು ನೇಮ್ ಕೊಡೋಣ. ಫಾರ್ ಎಕ್ಸಾಂಪಲ್ ಜಾವಾಸ್ಕ್ರಿಪ್ಟ್ ಟ್ಯುಟೋರಿಯಲ್ ಅಂತ ಬರೀತಾ ಇದ್ದೀನಿ. ಟ್ಯುಟೋರಿಯಲ್ ಈ H1 ಗೆ ನಾವೊಂದು ID ಕೊಡೋಣ. ಈ ID ಅಥವಾ ಕ್ಲಾಸ್ ಬಗ್ಗೆ ನೀವು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ನೀವು ಅದನ್ನ HTML ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನೀವು ಅದರ ಬಗ್ಗೆ ತಿಳ್ಕೋಬಹುದು. ಐಡಿ ಫಾರ್ ಎಕ್ಸಾಂಪಲ್ ನಾನು ಹೆಡಿಂಗ್ ಅಂತ ನೇಮ್ ಕೊಡ್ತೀನಿ. ಹೆಡಿಂಗ್ ಅಂತ ಇವಾಗ ಇದನ್ನು ರಿಫ್ರೆಶ್ ಮಾಡೋಣ. ನೋಡಿ ಇವಾಗ ಫಂಕ್ಷನ್ ಒಳಗಡೆ ನಾವು ಕ್ಲಿಕ್ ಮೀ ಮಾಡಿದ್ರೆ ಇಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಡಾಟ್ ವ್ಯಾಲ್ಯೂ ಯೂಸ್ ಮಾಡಿದ್ದೀವಿ. ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲಿ ಇಲ್ಲ. ಇವಾಗ ನಾನು ರಿಫ್ರೆಶ್ ಕ್ಲಿಕ್ ಮಾಡಿದ್ರು ಸಹ ಇಲ್ಲಿ ಆ ಆಪ್ಷನ್ ಬರಲ್ಲ. ಇಲ್ಲಿ ಅನ್ಡಿಫೈನ್ಡ್ ವ್ಯಾಲ್ಯೂ ಅಂತಾನೆ ಬರುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ವ್ಯಾಲ್ಯೂ ಇದಕ್ಕೆ ಕೊಟ್ಟಿಲ್ಲ ನಾವು ಅದಕ್ಕಾಗಿ. ಈಗ ಬನ್ನಿ ನೋಡೋಣ ನಾವು ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ. ಇದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಅಲರ್ಟ್ ಬಾಕ್ಸ್ ಮೊದಲು ಯೂಸ್ ಮಾಡೋಣ. ಫಂಕ್ಷನ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬಟನ್ ಕ್ಲಿಕ್ ಬಟನ್ ಕ್ಲಿಕ್ ಅಂತ ಕೊಟ್ಟಿದ್ದೀನಿ. ರಿಫ್ರೆಶ್ ಮಾಡಿ ಕ್ಲಿಕ್ ಮೀ ಮಾಡಿದ್ರೆ ನೋಡಿ ಬಟನ್ ಕ್ಲಿಕ್ ಫಂಕ್ಷನ್ ವರ್ಕ್ ಆಗ್ತಾ ಇದೆ. ಇವಾಗ ಎಲಿಮೆಂಟ್ ಡೇಟಾ ಅಂದ್ರೆ ಈ H1 ಟ್ಯಾಗ್ ಒಳಗಡೆ ನಾನು ಒಂದು ಡೇಟಾ ಇಲ್ಲಿ ಕೊಟ್ಟಿದ್ದೀನಿ ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಅಂತ. ಈ ಡೇಟಾನ ನಾವು ಜಾವಾ ಸ್ಕ್ರಿಪ್ಟ್ ಒಳಗಡೆ ಇಲ್ಲಿ ಯಾವ ರೀತಿ ರಿಸೀವ್ ಮಾಡಬಹುದು ಅಥವಾ ಈ ಡೇಟಾನ ಇಲ್ಲಿಂದ ನಾವು ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ಲಿಕ್ ಮೀ ಅಂತ ಕೊಟ್ರೆ ಈ ಡೇಟಾ ನಾವು ಇಲ್ಲಿ ಬರ್ಬೇಕು ನಮ್ಗೆ, ಇಲ್ಲಿ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಅಲರ್ಟ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ, ಇಲ್ಲ ಈ ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಈ ವ್ಯಾಲ್ಯೂನ ಚೇಂಜ್ ಮಾಡಬೇಕು. ಅದಕ್ಕಾಗಿ ನಾವು ಸೇಮ್ ಫಂಕ್ಷನ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಇದರ ಒಳಗಡೆ ಡಾಟ್ ವ್ಯಾಲ್ಯೂನ ನಾವು ಆಲ್ರೆಡಿ ನೋಡಿದೀವಿ. ಇವಾಗ ನಾವು ಯೂಸ್ ಮಾಡ್ತೀವಿ ಇನ್ನರ್ HTML ಅಂತ. ಇನ್ನರ್ HTML ಇಲ್ಲಿ ನೀವು ನೋಡಬಹುದು ಇನ್ನರ್ ಸ್ಮಾಲ್ ಲೆಟರ್ ಅಲ್ಲಿ ಬರುತ್ತೆ, HTML ಇದು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ. ಇದೇ ರೀತಿ ನಾವು ಬರಬೇಕಾಗತ್ತೆ, ಈ ರೀತಿ ನಾವು ಬರಿಬೇಕು. ಐಡಿ ಏನ್ ಕೊಟ್ಟಿದ್ದೀವಿ ಹೆಡಿಂಗ್ ಅಂತ, ಆ ಐಡಿನ ನಾವಿಲ್ಲಿ ಯೂಸ್ ಮಾಡೋಣ. ಹೆಡಿಂಗ್ ಅಂತ ನಾನು ಕೊಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿ ಈ ವ್ಯಾಲ್ಯೂನ ನಾವೊಂದು ವೇರಿಯೇಬಲ್ ಒಳಗಡೆ ಸೇವ್ ಮಾಡೋಣ. ಇದು ಇದೇನ್ ವರ್ಕ್ ಆಗತ್ತಂತೆ ಇವಾಗ ಡಾಕ್ಯುಮೆಂಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಡಾಟ್ ಇನ್ HTML ಇಲ್ಲಿ ಏನ್ ಐಡಿ ಕೊಟ್ಟಿದ್ದೀವಿ ಹೆಡಿಂಗ್ ಅಂತ ಕೊಟ್ಟಿದ್ದೀವಲ್ಲ, ಈ ಹೆಡಿಂಗ್ ಎಲಿಮೆಂಟ್ ಇದರಲ್ಲಿ ಈ H1 ಟ್ಯಾಗ್ ನ ಈ ಹೆಡಿಂಗ್ ಎಲಿಮೆಂಟ್ ಯಾವುದಕ್ಕೆ ಐಡಿ ಕೊಟ್ಟಿದ್ದೀವಿ ಅದರ ಡೇಟಾ ಏನಿದೆ ಅದನ್ನ ಇಲ್ಲಿ ರಿಸೀವ್ ಮಾಡುತ್ತೆ. ಅದನ್ನ ನಾವು ಒಂದು ವೇರಿಯೇಬಲ್ ಅಲ್ಲಿ ಸೇವ್ ಮಾಡೋಣ. ಸ್ಟ್ರಿಂಗ್ ಇಸ್ ಈಕ್ವಲ್ ಟು ಕೊಡ್ತಾ ಇದ್ದೀನಿ. ಇವಾಗ ಅದನ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡೋಣ. ಅಲರ್ಟ್ ಬಾಕ್ಸ್ ಒಳಗಡೆ ಸ್ಟ್ರಿಂಗ್ ಅಂತ ಕೊಡ್ತೇವೆ. ಸೇವ್ ಮಾಡಿ ಈಗ ಬನ್ನಿ ರಿಫ್ರೆಶ್ ಮಾಡಿ
ನೋಡಿ ನಾನು ಇವಾಗ ಕ್ಲಿಕ್ ಮೀ ಕೊಟ್ಟ ತಕ್ಷಣ ಈ ಜಾವಾಸ್ಕ್ರಿಪ್ಟ್ ಟ್ಯುಟೋರಿಯಲ್ ಈ ವ್ಯಾಲ್ಯೂನ ಇಲ್ಲಿ ನಾವು ತಗೊಂಡು ಅಂದ್ರೆ ಅರ್ಥ ಆಯ್ತಲ್ಲ ಇದು ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ಇದನ್ನು ಈ ರೀತಿ ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಸಹ ನಾವು ಬರೀಬಹುದು ಈ ರೀತಿ ಡಾಟ್ ಇನ್ನರ್ ಎಚ್ ಟಿ ಎಮ್ ಎಲ್ ಅಂದ್ರೆ ಇದರ ಅರ್ಥ ಇದು ಈ ಲೈನ್ಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಈ ರೀತಿ ಕೊಡೋದ್ರಿಂದ ಯಾವುದಕ್ಕೆ ಹೆಡಿಂಗ್ ಕೊಟ್ಟಿರ್ತೀವಿ ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ಯೂಸ್ ಮಾಡೋಣ ಬೇರೆ ವ್ಯಾಲ್ಯೂ ಬೇಕಾಗತ್ತೆ ನಮಗೆ ಇದಕ್ಕೆ ನಾನು ಹೆಡಿಂಗ್ ಒನ್ ಅಂತ ಕೊಡ್ತೀನಿ ಇದಕ್ಕೆ ಹೆಡಿಂಗ್ ಟೂ ಅಂತ ಕೊಡೋಣ ಈ ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಬದಲು ಇವಾಗ ಎಚ್ ಟಿ ಎಮ್ ಎಲ್ ಟ್ಯುಟೋರಿಯಲ್ ಅಂತ ಕೊಡ್ತಾ ಇದ್ದೀನಿ ಹೆಡಿಂಗ್ ಟೂ ಇಲ್ಲಿ ವ್ಯಾಲ್ಯೂ ಫಸ್ಟ್ ನಾನು ಇವಾಗ ಹೆಡಿಂಗ್ ಒನ್ ಅಂತ ಕೊಡ್ತಾ ಇದ್ದೀನಿ ರಿಫ್ರೆಶ್ ಮಾಡಿದ್ರೆ ಕ್ಲಿಕ್ ಮೀ ಎರಡು ಹೆಡಿಂಗ್ ನಾವು ಯೂಸ್ ಮಾಡಿದ್ದೀವಿ ಕ್ಲಿಕ್ ಮೀ ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಯಾಕಂದ್ರೆ ಹೆಡಿಂಗ್ ಒನ್ ಕೊಟ್ಟಿದ್ದೀವಿ ಹೆಡಿಂಗ್ ಒನ್ ಅಂದ್ರೆ ಎಚ್ ಒನ್ ಟ್ಯಾಗ್ದು ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಕೊಟ್ಟಿದ್ದೀವಲ್ಲ ಅದರದ್ದು ನೆಕ್ಸ್ಟ್ ಇವಾಗ ನಾವು ಹೆಡಿಂಗ್ ಟೂ ಕೊಡೋಣ ಇವಾಗ ಹೆಡಿಂಗ್ ಟೂ ಹೆಡಿಂಗ್ ಟೂ ರಿಫ್ರೆಶ್ ಮಾಡಿದ್ರೆ ನೋಡಿ ಎಚ್ ಟಿ ಎಮ್ ಎಲ್ ಟ್ಯುಟೋರಿಯಲ್ ಅಂತ ಬರ್ತದೆ ಅರ್ಥ ಆಯ್ತಲ್ಲ ಇದು ಈ ಇನ್ನರ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಡಾಟ್ ಇನ್ನರ್ ಎಚ್ ಟಿ ಎಮ್ ಎಲ್ ಇದನ್ನ ನಾವು ಯೂಸ್ ಮಾಡ್ತೀವಿ ಇನ್ನರ್ ಎಚ್ ಟಿ ಎಮ್ ಎಲ್ ಅನ್ನೋದು ಒಂದು ಪ್ರಾಪರ್ಟಿ ಈ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ ಇಲ್ಲಿ ನಮಗೆ ಇಲ್ಲಿ ಬರೀ ಎಚ್ ಒನ್ ಟ್ಯಾಗ್ ಅಂತಾನೆ ಅಲ್ಲ ಪಿ ಟ್ಯಾಗ್ ಯಾವುದೇ ಟ್ಯಾಗ್ ಆಗಿರ್ಬೋದು ಆ ಟ್ಯಾಗ್ ಒಳಗಡೆ ನಾವು ಏನ್ ವ್ಯಾಲ್ಯೂನ ಇಲ್ಲಿ ಏನ್ ಡೇಟಾನ ಕೊಟ್ಟಿರ್ತೀವಿ ಈ ಡೇಟಾನ ನಾವು ಇಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನ ಅದಕ್ಕಾಗಿ ಇನ್ನರ್ ಎಚ್ ಟಿ ಎಮ್ ಎಲ್ ಅನ್ನೋ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಡೇಟಾನ ಯಾವ ರೀತಿ ಚೇಂಜ್ ಮಾಡೋದು ಇಲ್ಲಿಂದ ಫಾರ್ ಈ ಕ್ಲಿಕ್ ಮೀ ಏನೋ ಒಂದು ಈವೆಂಟ್ ಯೂಸ್ ಮಾಡಿ ಈ ಡೇಟಾನ ಚೇಂಜ್ ಮಾಡಬೇಕು ಅದನ್ನು ಯಾವ ರೀತಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅಷ್ಟುವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.